ಹಾಂ, ಎಲ್ರಿಗೂ ನಮಸ್ಕಾರ. ಎಂ ಬಿ ಅಲ್ವಾಸ್ ಮೆಡಿಕಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ಸಲಾರ್ ರಿಲೀಸ್ ಟ್ರೇಲರ್ನ ರಿವ್ಯೂ ಮಾಡೋಕೆ ಬಂದಿದ್ದೀನಿ. ಬನ್ನಿ ಶುರು ಮಾಡೋಣ. ಸಲಾರ್ ರಿಲೀಸ್ ಟ್ರೇಲರ್, ವಾವ್, ಸೂಪರ್ ಎಕ್ಸ್ಟ್ರಾಡಿನರಿ ವಿಜುವಲೈಸೇಷನ್ ಅಂತ ಹೇಳ್ತೀನಿ. ಆಮೇಲೆ ಸಿಕ್ಕಾಪಟ್ಟೆ ಒಂದು ಗ್ರೇಟ್ ರೇಂಜ್ ಇರುವಂತ ಟ್ರೇಲರ್ ಇದು. ಆ ವಿಜುವಲೈಸೇಷನ್ ನೋಡಿದ್ರೇನೆ ಸಾಕು, ನಿಮ್ಗೆ ಏನು ಬೇಕಾಗಿಲ್ಲ, ಕೇವಲ ವಿಜುವಲೈಸೇಷನ್ಗೆ ನಾವು ಫಿದಾ ಆಗಿಬಿಡ್ತೀವಿ. ಸಿಕ್ಕಾಪಟ್ಟೆ ಹೈ ರೇಂಜ್ ಇದೆ ಅಂತ ಅಂತೀನಿ. ಆಮೇಲೆ ಇನ್ನೊಂದು, ಈ ರೀತಿ ವಿಜುವಲೈಸೇಷನ್ ನಾವು ಇಂಡಿಯನ್ ಸಿನಿಮಾದಲ್ಲಿ ನೋಡೋದ್ರೆ ಯಶಸ್ ರಾಜಮೌಳಿ ಅವರೇ ಕ್ರಿಯೇಟ್ ಮಾಡಿರೋದು. ಅವ್ರ ರೇಂಜ್ಗೆ ಯಾರು ಮುಟ್ಟೋಕೆ ಸಾಧ್ಯ ಇಲ್ಲ ಅಂತ ಒಂದು ಈವರೆಗೂ ಇತ್ತು. ಆದ್ರೆ ಈ ಸಿನಿಮಾ, ಈ ಟ್ರೇಲರ್ ನೋಡಿದಾಗ ನಿಜವಾಗ್ಲೂ ಎಸ್ ರಾಜಮೌಳಿ ಅವರ ರೇಂಜ್ಗೆ ವಿಜುವಲಿ ಇವರು ಮುಟ್ಟಿದ್ದಾರೆ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಆ ಒಂದು ಸಲಾರ್ ವರ್ಲ್ಡ್ ನ ಕ್ರಿಯೇಟ್ ಮಾಡಿದಾರಲ್ಲ, ಇಷ್ಟು ಹ್ಯೂಜ್ ಆಗಿರುವಂತಹ ಲಾಂಗ್ ಶಾಟ್ ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಸೊ ವಿಎಫ್ಎಕ್ಸ್ ನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಒಂದು ವರ್ಲ್ಡ್ ನ ಕ್ರಿಯೇಟ್ ಮಾಡಿದಾರಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದುವರೆಗೂ ಏನ್ ಟ್ರೇಲರ್ ಬಂದಿತ್ತು ಅದಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಅಪ್ಡೇಟ್ ಕೂಡ ಏನು ಕೊಟ್ಟಿರಲಿಲ್ಲ, ಬರೀ ಪೋಸ್ಟರ್ ಮೂಲಕ ಅಷ್ಟೇ ಮಾಡ್ತಾ ಇದ್ರು. ಹಂಗಾಗಿ ನನಗೆ ಏನು ಒಂದು ಇದು ಅಂದ್ರೆ ಸಲಾರ್ ಅನ್ನುವಂಥದ್ದು ಒಂದು ಚೆನ್ನಾಗಿಲ್ಲ, ಏನು ಇಲ್ವೇ ಇಲ್ಲ ಇದರಲ್ಲಿ ಕಂಟೆಂಟ್, ಇವರು ಒಂದು ಫ್ಲಾಪ್ ಸಿನಿಮಾ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ಈ ಟ್ರೇಲರ್ ನೋಡಿದ ತಕ್ಷಣ ನಿಜವಾಗ್ಲೂ ಒಂದು ಕ್ರೇಜು, ಆಮೇಲೆ ಹೈಪು ಅಂತ ಏನು ಹೇಳ್ತೀವಿ ಅದು ಈ ಟ್ರೇಲರ್ ಆದ ನಂತರ ತುಂಬಾ ಜನರಿಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ. ಆದ್ರೆ ಇದನ್ನ ಸ್ವಲ್ಪ ಮುಂಚೆನೆ ಮಾಡಬೇಕಾಗಿತ್ತು, ಮೊದಲೇ ಬಿಡಬೇಕಾಗಿತ್ತು. ಆಡಿಯನ್ಸ್ ಕೂಡ ತುಂಬಾ ಕೇಳ್ತಾ ಇದ್ರು, ತುಂಬಾ ಈಗಾಗಲೇ ಅವರಿಗೆ ಒಂದು ರೀತಿ ನೆಗೆಟಿವ್ ಎಫೆಕ್ಟ್ ಆಗಿದೆ ಅನ್ಸುತ್ತೆ ಬುಕಿಂಗ್ ಅಲ್ಲಿ. ಈ ಟ್ರೇಲರ್ ಏನಾದರೂ ಮೊದಲೇ ರಿಲೀಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ವರ್ಡ್ಸ್ ಇರ್ತಾ ಇತ್ತು, ಆಮೇಲೆ ಆ ಒಂದು ಬಿಸ್ನೆಸ್ ಲೆವೆಲ್ ಏನಿತ್ತು ಹೈ ಆಗಿ ಇರ್ತಾ ಇತ್ತು ಅಂತ ಅನ್ಸುತ್ತೆ. ಆಮೇಲೆ ಹೊಂಬಾಳೆ ಫಿಲ್ಮ್ಸ್ ಅವ್ರದ್ದು ಒಂದು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಗ್ರೇಟ್ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈ ಸಿನಿಮಾಕ್ಕೆ ಅಷ್ಟು ಮಾರ್ಕೆಟಿಂಗ್ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕೆಜಿಎಫ್ ಒಂದು ಇಂಡಿಯನ್ ಸಿನಿಮಾ ತರ ಹೋಲ್ ಎಲ್ಲಾ ಕಡೆನೂ ತುಂಬಾ ಒಂದು ಕ್ರೇಜ್ ಸೃಷ್ಟಿ ಮಾಡಿತ್ತು. ಇದು ಆ ರೇಂಜ್ಗೆ ಕ್ರೇಜ್ ಇಲ್ಲ, ಇಡೀ ಇಂಡಿಯಾ ಪೂರಾ ನೋಡೋದಾದ್ರೆ, ಅಂದ್ರೆ ಒಂದು ಇಂಡಿಯನ್ ಸಿನಿಮಾ ಅಂತ ನೋಡೋದಾದ್ರೆ ಆ ರೇಂಜ್ಗೆ ಇಲ್ಲ. ಇದು ಯಾಕೋ ಅವರು ಡ್ರಾಪ್ ಆಯಿತು ಅಂತ ನನಗೆ ಅನಿಸ್ತು. ಅವ್ರ ಅಪ್ಡೇಟ್ ಕೂಡ ಕೊಟ್ಟೇ ಇಲ್ಲ ಏನೇನು, ಈ ಟ್ರೇಲರ್ನ ಮುಂಚೆನೆ ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಸೊ ಒಟ್ಟಿನಲ್ಲಿ ಈಗ ಟ್ರೇಲರ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಸಿನಿಮಾ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀವಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅದೊಂದು ಇವರು ಪ್ರಶಾಂತ್ ನೀಲ್ ಅವರು ತಮ್ಮ ವಿಜುವಲಿ ಯಾವ ರೀತಿ ಒಂದು ಸಿನಿಮಾನ ಎತ್ತಬೇಕು ಅನ್ನೋದ್ರಲ್ಲಿ ತುಂಬಾ ಮೇಲ್ ಹೋಗಿದ್ದಾರೆ ಅಂತ ಹೇಳ್ತೀನಿ. ಅಂದ್ರೆ ಹಿಂದೆ ವಿಜುವಲಿ ತುಂಬಾ ಚೆನ್ನಾಗಿರ್ತಾ ಇತ್ತು, ಈಗ ಅದಕ್ಕಿಂತಲೂ ಸ್ವಲ್ಪ ವಿಜುವಲಿ ತೋರಿಸೋದ್ರಲ್ಲಿ ತುಂಬಾ ಮೇಲ್ ಹೋಗಿದ್ದಾರೆ ಅಂತ ಹೇಳ್ತೀನಿ. ತುಂಬಾ ರಿಚ್ ಸೀನ್ಸ್ ಇದೆ ನೋಡೋ, ತುಂಬಾ ಬ್ಯೂಟಿಫುಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸಿನಿಮಾ. ಆಮೇಲೆ ತುಂಬಾ ದೊಡ್ಡ ಸಿನಿಮಾ ತರನು ಕಾಣ್ತಾ ಇದೆ. ಸೊ ಇದೊಂದು ರೇಂಜ್ ಮುಂದೆ ಹೋಗಿದ್ದಾರೆ. ಅದೇ ಇನ್ನೊಂದು ಅವ್ರದ್ದು ಏನಂದ್ರೆ ಎಮೋಷನಲ್ ಸೀನ್ಸ್ ನ ಅವರು ಕ್ರಿಯೇಟ್ ಮಾಡೋದ್ರಲ್ಲಿ ಅಥವಾ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಅವರು ನನಗೆ ಅಷ್ಟಾಗಿ ಇನ್ನೂ ಬೆಳೆದಿ ಒಂದು ಒಂದು ಕಡಿಮೆ ಇದೆ ಅನ್ಸುತ್ತೆ ಆ ಲೆವೆಲ್ ಅಲ್ಲಿ. ಸೊ ಆ ಲೆವೆಲ್ ನ ಅವರು ಏನಾದ್ರೂ ಇಲ್ಲಿ ಎಮೋಷನಲ್ ಸೀನ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಗೆದ್ದಿದಾರ ಅನ್ನೋದನ್ನ ನಾನು ಇಲ್ಲಿ ನೋಡಬೇಕಾಗಿದೆ. ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಯಾವ ರೀತಿ ಯಾವ ವೇ ಅಲ್ಲಿ ಹೋಗ್ತಿದ್ದಾರೆ, ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಇರಬೇಕು, ಆಮೇಲೆ ಅದು ಸ್ವಲ್ಪ ಲಾಜಿಕ್ ಇರಬೇಕು ಅದರಲ್ಲಿ. ಸೊ ಆ ರೀತಿ ಏನಾದ್ರೂ ಹೋಗಿದಾರ ಅಂತ ನೋಡಬೇಕಾಗಿದೆ. ಅದು ಒಂದು ಪ್ರಶಾಂತ್ ನೀಲ್ ಅವರು ಅದರಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಅಥವಾ ಇನ್ನೂ ಆ ಲೆವೆಲ್ ಅಲ್ಲಿ ಇದಾರೋ ಅದನ್ನ ಚೆಕ್ ಮಾಡಿ. ಆದ್ರೆ ಈಗ ಮತ್ತೆ ವಿಜುವಲಿ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ಈವರೆಗೂ ಏನಾಗಿತ್ತು ಅಂದ್ರೆ ಏನಪ್ಪ ಸಲಾರು ಏನು ಇಲ್ಲ ಇದ್ರ ಅನ್ನೋ ತರ ಇತ್ತು. ಈಗ ಮಾತ್ರ ಯಾವಾಗ ಬರುತ್ತೆ ಯಾವಾಗ ನೋಡೋಣ ಅನ್ನೋ ತರ ಇದೆ. ಆಮೇಲೆ ಇನ್ನೊಂದ್ರೆ ಈ ವಿಜುವಲೈಸೇಷನ್ ನೋಡಕ್ಕೆ ಒಂದು ಯಾವ್ದಾದ್ರು ಗ್ರೇಟ್ ಥಿಯೇಟರ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಇದು. ಇಂತ ನಮ್ಮಂತ ಒಂದು ನಾರ್ಮಲ್ ಏರಿಯಾದಲ್ಲಿ ಇರೋರಿಗೆ ನಾರ್ಮಲ್ ಥಿಯೇಟರ್ ಅಲ್ಲಿ ಇದು ಅಷ್ಟಾಗಿ ಇದನ್ನ ಕೊಡೋದಿಲ್ವೇನೋ ಅಂತ. ಪರದೆ ತುಂಬಾ ಚೆನ್ನಾಗಿರಬೇಕು, ಸೌಂಡ್ ಎಫೆಕ್ಟ್ ತುಂಬಾ ಚೆನ್ನಾಗಿರಬೇಕು ಅಂದ್ರೆ ಇದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಅಂತ ನನಗೆ ಈಗ ಅನಿಸ್ತಾ ಇದೆ. ಒಟ್ಟಿನಲ್ಲಿ ಹೇಗೋ ಅವ್ರು ಏನೇನು ಅಪ್ಡೇಟ್ ಕೊಟ್ಟಿ ಏನೋ ಮಾಡ್ಕೊಂಡು ಬಂದಿದ್ದಾರೆ ಅವರಲ್ಲಿ. ಆದ್ರೆ ಈ ಟ್ರೇಲರ್ ಇಂದ ಮಾತ್ರ ತುಂಬಾ ಸಖತ್ ಕಾಣ್ತಾ ಇದೆ. ಹಾಗಾಗಿ ಇವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನೀವೆಲ್ಲರೂ ಕೂಡ ಈ ಟ್ರೇಲರ್ ನ ನೋಡಿ, ಯೂಟ್ಯೂಬ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಅದೇ ರೀತಿ ಸಿನಿಮಾನು ಕೂಡ ನೋಡಿ, ಇದೆ 22 ಬರ್ತಾ ಇದೆ. ಸೊ ನಾನು ಕೂಡ ನೋಡಿ ಇದನ್ನ ರಿವ್ಯೂ ಮಾಡ್ತೀನಿ. ಸೊ ಈಗ ಇಷ್ಟ ಸಾಕು. ನೀವು ಈ ರಿವ್ಯೂ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ಅಭಿಪ್ರಾಯ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ಸಿಗ್ತೀನಿ. ಎಲ್ಲರಿಗೆ ಬಾಯ್.